ಮಾಡೋಕ್ಕಲ್ಲ ಸರ್. ಸರ್ ಇವಾಗ ನೋಡಿ ಎರಡು ದಾರಿ ಇದೆ ಸರ್, ನಾವೊಂದು ದಾರಿ ಹೇಳ್ತಾ ಇದ್ದೀವಿ, ಇನ್ನೊಂದು ದಾರಿ ಇದೆ. ಕೆಲವ್ರಿಗೆ ಆ ದಾರಿನೇ ಕರೆಕ್ಟ್ ಅನ್ಸಿದ್ರೆ ಅವ್ರು ಹೋಗ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಮೋಸ್ಟ್ಲಿ ಅದೇ ಚೆನ್ನಾಗಿರ್ಬೋದು, ನಮಗೇನು ಗೊತ್ತು. ಇವತ್ತು ನನಗನ್ನಿಸ್ತಿದೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ, ನಮ್ಮ ಇಷ್ಟು ಜನಕ್ಕೆ ಅನ್ನಿಸ್ತಿದೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದಷ್ಟು ಜನಕ್ಕೆ ಅನ್ನಿಸ್ಬೋದು, ಇಲ್ಲ ರೀ ಅದೇ ಕರೆಕ್ಟ್ ರೀ, ಯಾರೋ ಒಬ್ಬನ ಬಿಟ್ಕೊಳ್ಳೋಣ, 5 ವರ್ಷ ಕೊಟ್ಬಿಟ್ಟು ಅವ್ನು ಮಾಡ್ಕಂತನ್ಬಿಡ್ರಿ, ಏನೋ ಒಂದಷ್ಟು ಕೊಡ್ತಾನೆ ಆರಾಮಾಗಿರ್ತೀನಿ, ನಮ್ಗೆ ಯಾಕೆ ರೀ ತಲೆ ಬಿಸಿ ಅನ್ಕೊಬೋದು. ಮೇ ಬಿ ಅದೇ ಕರೆಕ್ಟ್ ಇರ್ಬೋದು ಬಿಡಿ. ಅಲ್ಲ, ವರ್ಕ್ ಆಗೋದು ನಿಮ್ಗಳೆಲ್ಲ ಸಪೋರ್ಟಿಂದ ವರ್ಕ್ ಆಗುತ್ತೆ. ನೀವು ವೋಟ್ ಮಾಡೋದ್ರಿಂದ, ನೀವು ಈ ಐಡಿಯಾಲಜಿಗೆ ಸಪೋರ್ಟ್ ಮಾಡೋದ್ರಿಂದ ಅದಾಗತ್ತೆ. 10 ಸತಿ ಮಾಡೋಣ ಸರ್, ಪರವಾಗಿಲ್ಲ. ಅವನು ಕಳ್ತನ ಮಾಡೋದಕ್ಕಿಂತ ನೀವು ಕೆಲಸದವ್ನ ಕಿತ್ತಾಗಿ ಇನ್ನೊಬ್ಬನ ಕೆಲಸದವ್ನ ಇಟ್ಕೊಳ್ಳೋದು ಬೆಟ್ರ್ ತಾನೆ. ನೀವು ಹೆಂಗೆ ಹೇಳ್ತೀರ ಗೊತ್ತಾ ಸರ್, ಒಬ್ಬ ಕಳ್ಳ ಬಂದಿ ಅಂತ ಸರ್, ಅವ್ನು ಕಳ್ತನ ಮಾಡ್ತಾನೆ, ಅವನ್ನ ಕಿತ್ತಾಗಿ ಇನ್ನೊಬ್ಬನ ಯಾಕೆ ಸರ್ ಇಟ್ಕೊಳ್ಳೋ? ಸುಮ್ಮನೆ ಕಷ್ಟ ಸರ್, ಅವನೇ ಹೊಡ್ಕೊಂಡು ಹೋಗ್ತಾ ಇರಲಿಲ್ಲ, ತಪ್ಪಲ್ವಾ ಸರ್? ಹೆಂಗೆ ಸರಿ ಮಾಡ್ತೀರ ನೀವು? ಅವ್ನು ಕಳ್ಳ, ಓಕೆ, ಅದು ಹೇಳಿದ್ದೀವಿ, ತಿದ್ದುಪಡಿ ಅಂತ ಕೊಟ್ಟಿದ್ದೀವಿ. ಒಂದ್ಸತಿ ಹೇಳಿ ನೋಡಪ್ಪ, ವಾರ್ನ್ ಮಾಡ್ತಾ ಇದ್ದೀವಿ ಅಂತ ಒಂದು ತಿದ್ದುಪಡಿ ಅಂತಲೂ ಕೊಟ್ಟಿದ್ದೀವಿ ನಾವು. ಅವ್ನು ತಿದ್ದುಕೊಳ್ಳೇ ಇಲ್ಲ ಅಂದರೆ ನೀವು ತೆಗೆದಾಗ್ತೀರಾ ತಾನೆ ಕೆಲಸದಿಂದ? ಸರ್ ಏನು ಖರ್ಚು ನೋಡಿ, ನಾವು ಮಾಡ್ತಿದ್ದೀವಿ ನೋಡಿ, ಏನು ಖರ್ಚಾಗಲ್ಲ. ಈ ಪ್ರೊಸೀಜರ್ಲ್ಲೋದ್ರೆ ಖರ್ಚೇ ಆಗಲ್ಲ, ಆ ಪ್ರೊಸೀಜರ್ಲ್ಲೋದ್ರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ನನ್ನ ಪ್ರಕಾರ ಆ ಪ್ರೊಸೀಜರಲ್ಲಿ ವರ್ಷಕ್ಕೊಂದು ಎಲೆಕ್ಷನ್ ಆಗಬೇಕು, ಯಾಕಂದ್ರೆ ಅಟ್ಲೀಸ್ಟ್ ದುಡ್ಡೆಲ್ಲ ಬರುತ್ತೆ ಜನಕ್ಕೆ. ಹೌದು, ನಿಜವಾಗ್ಲು ಅವ್ರು ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡಿದ್ರೆ ನಾವು ಬಿಟ್ಬಿಡ್ತೀವಿ ಸರ್ ಪ್ರಜಾಕೀಯ, ಮಾಡೋದೇ ಇಲ್ಲ. ಹ್ಞೂ, ಮಾಡಿ ಯಾರು ಬೇಕಾದ್ರೆ ಮಾಡಲಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀವಲ್ಲ ಇದನ್ನು. ಎಷ್ಟೋ ಜನ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನಾವು ಪ್ರಜಾಕೀಯ ಕಾನ್ಸೆಪ್ಟಲ್ಲಿ ನಿಂತ್ಕೊತೀವಿ ಅಂತ ಹೇಳ್ತಾರೆ. ನೋಡೋಣ, ಅವ್ರ ಅಕಸ್ಮಾತ್ ಮಾಡಿ ತೋರಿಸ್ಲಿ. ಆ ನಾನು ಹೇಳ್ತಿರೋದು ಇಲ್ಲಿ ನಾನು ಮಾಡ್ತೀನಿ ಅನ್ನೋದೇ ತಪ್ಪು. ಆ ಏರಿಯಾ ಜನಗಳು ಹೇಳಬೇಕು, ಅಲೇ ಪ್ರಜಾಕೀಯ ಥರ ನಿಂತ್ಕೊಂಡು ಮಾಡೋ, ನಮ್ಮನ್ನು ಕೇಳಿ ಕೆಲಸ ಮಾಡೋ. ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿ ನಾವು ಇಲ್ಲೆಲ್ಲ ಕೂತ್ಕೊಂಡು ನಾವು ಮಾತಾಡೋದಿದೆಯಲ್ಲ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಪಾರದರ್ಶಕತೆ ಮಾಡ್ತೀವಿ ಅನ್ನೋದು ತಪ್ಪದು. ನಾವು ಹೇಳೋಂಗೇ ಇಲ್ಲ ಇಲ್ಲಿ, ನಾವು ಅದಕ್ಕೆ ಹೇಳ್ತಿರೋದು ನೀವು ಕೇಳಿ ನೀವೇನು ಹೇಳ್ತಿರೋ ಅದನ್ನು ಮಾಡ್ತೀವಿ ಅಂತ.